ನೋಡ್ರಿ 100% ನಮಗೆ ವಿಶ್ವಾಸ ಇದೆ, ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು 6 ಬಾರಿ ಚುನಾಯಿತಾಗಿದ್ದಾರೆ ಮತ್ತು ಒಳ್ಳೆಯ ಲೀಡ್ನಲ್ಲಿ ಅವರು ಆರಿಸಿ ಬಂದಿದ್ದಾರೆ ಇಲ್ಲಿ. ಮತ್ತು ಕ್ಷೇತ್ರದಲ್ಲಿ ಇರುವಂಥ ಜನ ಸಣ್ಣ ಮಗು ಸಹಿತ ಜಗದೀಶ್ ಶೆಟ್ಟರ್ ಯಾರು ಅಂತೇಳಿ ಬಟ್ ಮಾಡಿ ತೋರಿಸುವಂಥ ನಾಯಕ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು. ಮತ್ತು ಎಲ್ಲ ಸಮಾಜಕ್ಕೂ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಂಥ ಜಗದೀಶ್ ಶೆಟ್ಟರ್ ಅವರಿಗೆ ಹೈಕಮಾಂಡ್ ಯಾವುದೇ ಪರಿಸ್ಥಿತಿಯಲ್ಲೂ ಸಹಿತ ಟಿಕೆಟ್ ಕೊಟ್ಟೇ ಕೊಡ್ತೈತೆ ಅನ್ನುವಂಥ ಭರವಸೆ ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ಇದು ಸ್ವಲ್ಪ ವಾಪು ಇರ್ಬೋದು ಅಂತ ನಮಗೆ ಅನ್ನಿಸ್ತಾ ಇದೆ. ಇಲ್ಲ, ಹಾಗೇನಾಗಿಲ್ಲ, ಯಾಕಂದರೆ ಫೋನ್ ಬಂದಿದೆ ಅಂತೇಳಿ ಸುದ್ದಿ ಎಬ್ಬಿಸಿದ್ದಾರೆ. ಆದರೆ ಜಗದೀಶ್ ಶೆಟ್ಟರ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ನಾ ಈ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತೇನೆ, ಇಲೆಕ್ಷನ್ ಹಿಂದತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಿಂದ ಇಲೆಕ್ಷನ್ 100% ಹೈಕಮಾಂಡ್ದವರು ಅವ್ರಿಗೆ ಟಿಕೆಟ್ ಕೊಡೋದು ನಿಶ್ಚಿತ. ಯಾಕಂದರೆ ಅವ್ರು ಮಾಡಿದಂಥ ಕೆಲಸಗಳು, ಮುಖ್ಯಮಂತ್ರಿ ಆದಂಥ 8 ತಿಂಗಳಲ್ಲಿ ಅವ್ರು ಮಾಡಿದಂಥ ಕೆಲಸಗಳು ಇವೆಲ್ಲ ನೋಡಿದಾಗ ಮತ್ತು ಕಾರ್ಯಕರ್ತರ ವಿಶ್ವಾಸವನ್ನು ಅವ್ರು ಗೆದ್ದಂಥ ವ್ಯಕ್ತಿ ಇರೋದ್ರಿಂದ ಹೈಕಮಾಂಡ್ ಅವ್ರ ಕೈ ಬಿಡೋದನ ಅಂತ ನಮಗೆ ವಿಶ್ವಾಸ ಇದೆ. ಜಗದೀಶ್ ಶೆಟ್ಟರ್ ನಾವು ಮಾತಾಡಿವಲ್ರಿ, ನಾನು ಮಾತಾಡಿದೆ ಮುಂಜಾನೆ 11 ಗಂಟೆಗೆ ಮಾತಾಡಿ, ಅವ್ರೇನಲ್ಲ ಟಿಕೆಟ್ ಫೈನಲ್ ಆಗ್ತದೆ ಅಂತ ಹೇಳಿದ್ರು ಅವರು, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದಾರೆ. 100% ಹೈಕಮಾಂಡ್ದವರು ಸಾಹೇಬರ್ಗೆ ಮರೆಯುವುದಿಲ್ಲ ಅನ್ನೋದು ವಿಶ್ವಾಸ ನಮಗಿದೆ. ನೋಡ್ರಿ, ನಾವು ಜೀವನದಲ್ಲಿ ಒಂದು ನಿರ್ಧಾರ ತೊಗೊಂಡ್ಬಿಟ್ಟೆವು, ಏನಿದ್ರು ಸಹಿತ ಜಗದೀಶ್ ಶೆಟ್ಟರ್ ಅವರು ನಾವು ಫಾಲೋವರ್ಸ್. ಆದ್ರೆ ಒಂದ್ ಏನೈತಿ, ಅವ್ರಿಗೆ ಜೀವ ಕೊಡಕ್ಕೂ ನಾವು ತಯಾರಿದೇವು, ಇದು ಮಾತ್ರ ನಿಜ. ಇದು ನಾನು ಜಗದೀಶ್ ಶೆಟ್ಟರ್ ಫಾಲೋವರ್, ನಾ ಏನು ಮಾತಾಡೋದಿಲ್ಲ. ಜಗದೀಶ್ ಶೆಟ್ಟರ್ ಎಲ್ಲಿ ಇರ್ತಾರ ಅಲ್ಲಿ ನಾವು ಇರೋರು. ನೋಡ್ರಿ, ಜಗದೀಶ್ ಶೆಟ್ಟರ್ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಸಿಗೋದು ಪಕ್ಕ. ನಮ್ಮ ಸಮಾಜದವರು ಅವ್ರು ಯಾವಾಗೂ ಅವ್ರಿಗೆ ಬೆಂಬಲಿಸ್ತಾ ಬಂದಾರೆ, 100% ಬೆಂಬಲಿಸ್ತಾರೆ.